ಹಲೋ ಹಾಯ್, ಪೂರ್ಣ ಪದ್ಮ ಆರ್ಟ್ಸ್ ಅಂಡ್ ಡಿಶಸ್ಗೆ ಸುಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ನಿಮಗೆ ಹೊಸ ಒಂದು ಡಿಶನ್ನು ತೋರಿಸ್ಕೊಡೋಕ್ಕೆ ರೆಡಿಯಾಗಿದ್ದೀನಿ. ಏನಪ್ಪ ಡಿಶ್ ಅಂದರೆ ಮಟ್ಕಾ ಬಿರಿಯಾನಿ ಅಂತ. ಅಂದರೆ ಇವಾಗಿನ ಯಂಗ್ಸ್ಟರ್ಸ್ಗೆ ಅತ್ಯಂತ ಇಷ್ಟ ಆಗುವಂಥ ಒಂದು ಡಿಶ್. ಆದ್ದರಿಂದ ಇದನ್ನು ಹೊರಗಡೆ ಹೋದಾಗ ಇವಾಗ ಅವರು ಅದನ್ನೇ ಲೈಕ್ ಮಾಡಿ ತಿಂತಾರೆ. ಅದನ್ನು ನೀವು ಮನೆಯಲ್ಲಿ ಸುಲಭವಾಗಿ ರೆಡಿ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನು ಬಾಸ್ಮತಿ ರೈಸು ಇಂಡಿಯಾ ಗೇಟ್ದು ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾರೆಟ್ಟು ಸಣ್ಣ ಹೆಚ್ಕೊಂಡಿರೋದು, ಸಣ್ಣ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್, ಟೊಮೆಟೊ, ಮತ್ತು ಇದು ಬೀನ್ಸ್, ಬಟಾಣಿ, ಹಸಿ ಬಟಾಣಿ, ಈರುಳ್ಳಿ ಸಣ್ಣ ಹೆಚ್ಕೊಂಡಿರೋದು. ಇದನ್ನು ಸಣ್ಣಗೆ ಹೆಚ್ಕೊಂಡ್ರೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಮತ್ತು ಬೆಳ್ಳುಳ್ಳಿ, ಸಣ್ಣ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇದು ಲಾಸ್ಟ್ಗೆಲ್ಲ ಶೋಗೆ ಅಂತ ಇಟ್ಕೊಳ್ಳಿ. ಇದು ಹಸಿಮೆಣಸಿನ್ಕಾಯಿ, ಉಪ್ಪು, ಖಾರದ ಪುಡಿ, ಜೀರಿಗೆ, ಮತ್ತು ಬಿರಿಯಾನಿ ಎಲೆ, ಲವಂಗ, ಮತ್ತು ಇದು ಯಾಲಕ್ಕಿ. ಇಷ್ಟನ್ನು ನಾನು ರೆಡಿ ಮಾಡಿಕೊಂಡು ಶಾಹಿ ಬಿರಿಯಾನಿ ಮಸಾಲಾನ ಒಂದು ಸ್ಪೂನ್ ಹಾಕೋಕ್ಕೆ ರೆಡಿ ಇಟ್ಕೊಂಡಿದ್ದೀನಿ. ಇಷ್ಟಿದ್ದು ನೀವು ಎಲ್ಲರೂ ಹೊರಗಡೆ ಹೋದಾಗ ನಿಮಗೆ ರೋಡ್ ಸೈಡ್ ಸಿಗುತ್ತೆ ಇದು ಮಟ್ಕ. ಅದನ್ನೊಂದನ್ನು ನೀವು ಈ ಮಡಿಕೆನ ನೀವು ಅಗಲ ಬಾಯಿಂದಾದರೂ ತರ್ಬೋದು, ಈ ಥರದ್ದಾದರೂ ತರ್ಬೋದು. ನಾನು ನನ್ನ ಹತ್ರ ಇದ್ದಿದ್ದನ್ನೇ ನಿಮಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಿಷ್ಟಿದ್ರೆ ನೀವು ಮಟ್ಕ ಬಿರಿಯಾನಿನ ಆರಾಮಾಗಿ ರೆಡಿ ಮಾಡ್ಕೋಬೋದು. ನೋಡಿ, ಈ ಥರ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕಿಡಿ, ಕಾಯಕ್ಕಿಟ್ಬಿಟ್ಟು ಅದರೊಳಗೆ ನೀವು ಈರುಳ್ಳಿನ ಹಾಕ್ಬಿಡಿ. ಈ ಥರ ಇದು ನಿಮಗೆ ಚೆನ್ನಾಗೇ ಈರುಳ್ಳಿ ಒಂಥರ ಕಂದು ಬಣ್ಣ ಬರೋ ಹಾಗೆ ಫ್ರೈ ಆಗಬೇಕು ಇದು. ಅದಕ್ಕೆ ಒಂದು ಸ್ವಲ್ಪ ಗ್ಯಾಸು ಜಾಸ್ತಿನೇ ಇಟ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆನೂ ಅಷ್ಟೇ, ಎಷ್ಟು ನೀವು ಬಿರಿಯಾನಿ ಯೂಸ್ ಮಾಡಬೇಕು ಅಂತ ಇರ್ತೀರ ಅಷ್ಟು ಎಣ್ಣೆನೂ ಇವಾಗ ಹಾಕ್ಕೊಂಡು ಬಿಡ್ಬೋದು. ಯಾಕೆಂದರೆ ಇದು ಕರಿತೀರಲ್ಲ ಆ ಥರ ಹಾಕಬೇಕು ಈ ಈರುಳ್ಳಿ. ಅದಕ್ಕೆ ನೀವು ಸ್ವಲ್ಪ ಎಣ್ಣೆನ ಮೊದಲೇ ಹಾಕಿ ಇಟ್ಕೊಂಡ್ಬಿಡ್ಬೋದು, ಅದು ಬಿಟ್ಟಿರೋ ಎಣ್ಣೆ ಮಿಕ್ಕಿದ್ದಕ್ಕೆ ಯೂಸ್ ಆಗುತ್ತೆ. ನೋಡಿ, ಒಂದು ನಿಮಿಷ ಹೀಗೆ ಬಿಡಿ, ಅದು ಎಣ್ಣೆ ಒಳಗೆ ಫ್ರೈ ಆದ ಹಾಗೆ ಆಗುತ್ತೆ. ಅದು ಇವಾಗ ಇದು ಬ್ರೌನ್ ಕಲರ್ ಬರ್ತಾ ಇದೆ ನಿಮ್ಗೆ ಗೊತ್ತಾಗುತ್ತೆ, ಮತ್ತು ಈರುಳ್ಳಿ ಬಿಡಿಬಿಡಿಯಾಗಿದೆ. ಈ ಥರ ಆದಮೇಲೆ ನೀವು ಇದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪನ್ನು ಉದುರಿಸಿ ಹೀಗೆ. ಗ್ಯಾಸ್ ಕಡಿಮೆ ಮಾಡಿಕೊಂಡು ನೀವು ಇದನ್ನು ಹೀಗೆ ಸ್ವಲ್ಪ ಮಾತ್ರ, ಯಾಕೆಂದರೆ ಇದನ್ನು ಫುಲ್ ಪಲಾವ್ ಆದಮೇಲೆ ಮೇಲೆ ಹಾಕಕ್ಕೆ ಬಳಸೋಕ್ಕೋಸ್ಕರ ನಾನು ಈ ಥರ ಇದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅದರೊಳಗಿದ್ದರೆ ಏನೂ ಪರವಾಗಿಲ್ಲ. ನೋಡಿ, ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನು. ಇದಾದಮೇಲೆ ಅದೇ ಇದಕ್ಕೆ ಇನ್ನೊಂದು ಚೂರು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಮತ್ತು ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇವೆಲ್ಲ ಏನು ತುಂಬ ಬ್ರೌನ್ ಆಗಬೇಕಾಗಿಲ್ಲ, ಸ್ವಲ್ಪ ಅದು ಬೇಯೋ ಥರ ಆದರೆ ಸಾಕು. ಮೊದಲೆಲ್ಲ ಆದರೆ ನಾವು ಚಿತ್ರಾನ್ನಗಳು ಈ ಥರದ್ದೆಲ್ಲ ಮಾಡಿಬಿಡ್ತಾ ಇದ್ವಿ. ಈಗ ಅದನ್ನೆಲ್ಲ ಈಗಿನ ಯಂಗ್ಸ್ಟರ್ಸು ಯಾರೂ ಅವ್ರಿಗೆ ಹೊರಗಡೆ ಮಾಲುಗಳು ಎಲ್ಲ ಹೋಗೋದ್ರಿಂದ ಅವ್ರಿಗೆ ಅವೆಲ್ಲ ಇಷ್ಟ ಆಗಲ್ಲ. ಹಾಗಾಗಿ ನಾವು ನೋಡಿ ಬಟಾಣಿ ಹಾಕ್ತಾ ಇದ್ದೀನಿ. ನಾವು ಅವರ ಒಂದು ಟೇಸ್ಟಿಗೆ ತಕ್ಕಂಗೆ ಸ್ವಲ್ಪ ಚೇಂಜ್ ಆಗೋದು ತುಂಬ ಒಳ್ಳೆಯದು ಅನಿಸುತ್ತೆ. ಇಲ್ಲದಿದ್ರೆ ನಾವೇ ಒಂದೇ ಇದು ಹಿಡ್ಕೊಂಡ್ರೆ ಅವ್ರಿಗೆ ಬೋರ್ ಆಗ್ತಾ ಇರುತ್ತೆ, ಇದೇ ಥರ ಅಡುಗೆ ಮಾಡ್ತಾರೆ ಅಂತ ಹೇಳಿ. ನೋಡಿ, ಈ ತರಕಾರಿ ಇಟ್ಕೊಂಡಿದ್ನಲ್ಲ ಇದೆಲ್ಲ ಒಂದಾದ್ಮೇಲೆ ಒಂದು ಹಾಕ್ಬಿಡ್ತಾ ಇದ್ದೀನಿ.
ಇದಕ್ಕೆ ಹೀಗೆ ತರಕಾರಿ ಹಾಕಬೇಕು ಅಂತೇನಿಲ್ಲ ನಿಮ್ಮ ಒಂದು ಲೈಕಿಂಗಿಗೆ ತಕ್ಕಂಗೆ ನೀವು ಸ್ವಲ್ಪ ಚೇಂಜಸ್ಸು ಮಾಡ್ಕೋಬೋದು ಲಾಸ್ಟಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ ಇವಾಗ ಸಣ್ಣ ಹೆಚ್ಚಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ ಅದಕ್ಕೆ ಅದು ಒಂಥರ ಇವಾಗಿನ ಡಿಶ್ ಅಲ್ವಾ ಬಿರಿಯಾನಿ ಅದಕ್ಕೆ ಸ್ಪೆಷಲ್ಲಾಗಿ ಟೇಸ್ಟ್ ಕೊಡುತ್ತೆ ನಿಮಗೆ ನಾನು ಯಾವುದಕ್ಕೂ ನೀರು ಬೆರೆಸ್ತೇ ಇರೋದ್ರಿಂದ ನಿಮಗೆ ಅದು ಇದು ಪಲಾವ್ ಎಲೆ ಎಲ್ಲ ಏನೇ ಹಾಕಿದರೂ ಅದು ಎಣ್ಣೆಯಲ್ಲೇ ಬೆಂದಂಗೆ ಆಗುತ್ತೆ ಅದು ಮಧ್ಯದಲ್ಲಿ ಎಣ್ಣೆ ಇರುತ್ತಲ್ಲ ಅಲ್ಲೇ ಜೀರಿಗೆನೂ ಹಾಕ್ಬಿಟ್ಟಿದ್ದೀನಿ ನಾನು ಅದು ಅಷ್ಟೇ ಬಾಯಿಗೆ ಸಿಗ್ತಾ ಇದ್ದರೆ ನಿಮಗೆ ಒಂಥರ ತುಂಬ ಟೇಸ್ಟ್ ಇರುತ್ತೆ ಮತ್ತು ಯಾಲಕ್ಕಿ ಲವಂಗ ಅದನ್ನು ಅಷ್ಟೇ ಸುಮ್ಮನೆ ಹಾಕ್ತಿದ್ದೀನಿ ಪೌಡ್ರ್ ಅಂತ ಏನೂ ಮಾಡ್ಕೊಂಡಿಲ್ಲ ಈಗ ಉಪ್ಪು ಖಾರದ ಪುಡಿನೂ ಅಷ್ಟೇ ನಾನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಈಗ ಅದನ್ನು ಅರ್ಧ ಸ್ಪೂನ್ನಷ್ಟು ಒಂದು ಸ್ಪೂನ್ನಷ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಹಾಕ್ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ನಾನು ಲಾಸ್ಟಲ್ಲಿ ಮಟ್ಕ ಮೇಲೆ ಹಾಕೋಕ್ಕೆ ಉಳಿಸ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಶಾಹಿ ಬಿರಿಯಾನಿ ಮಸಾಲ ತೊಗೊಂಡಿದ್ದೀನಿ ಇದರಿಂದ ನಿಮಗೆ ನೀವು ಸ್ಪೆಷಲ್ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಆ ಒಂದು ಬ್ರ್ಯಾಂಡನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಅದನ್ನು ಈಗ ನೋಡಿ ಸ್ಮೆಲ್ಲಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಒಳ್ಳೆ ಘಮ್ಮ ಅಂತ ಸ್ಮೆಲ್ ಬರ್ತಾ ಇದೆ ಅದರಿಂದ ನೀವು ಮಾಡಿದಾಗ್ಲೂ ಇದು ಒಂಥರ ಖುಷಿಯಾಗತ್ತೆ ನಿಮಗೆ ಆ ಸ್ಮೆಲ್ ನೋಡ್ತಾ ಇದ್ರೆ ನೋಡಿ ಇದು ಇವಾಗ ರೆಡಿಯಾಗಿದೆ ಇದರ ಮಸಾಲ ನಾನು ಬಾಸ್ಮತಿ ರೈಸ್ ಆವಾಗಲೇ ಹೇಳಿದ್ನಲ್ಲ ಇಂಡಿಯಾ ಗೇಟ್ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ನೀರು ಥರ ಹಾಕ್ಬಿಟ್ಟು ನಾನೇನು ಮಾಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನಾನು ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆವಾಗ ನಿಮ್ಗೆ ಏನಾಗುತ್ತೆ ಒಂದೂವರೆ ಗ್ಲಾಸ್ ನೀರು ಹಾಕೋದ್ರಿಂದ ನಿಮಗೆ ಅನ್ನ ಉದುರುದ್ರ ಆಗಿರುತ್ತೆ ಅದು ನೋಡಿ ಈ ಥರ ಒಂದು ಪಲ್ಯದ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೀವು ಈ ಮಟ್ಕನ ರೆಡಿ ಇಟ್ಕೊಂಡಿದ್ದೀನಿ ಮತ್ತು ಬಾಸ್ಮತಿ ಅಕ್ಕಿದು ರೈಸ್ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದೇ ಒಂಚೂರು ತುಪ್ಪ ಹಾಕ್ತೀನಿ ನಾನು ಹಾಕ್ಬಿಟ್ಟು ಇದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಇದು ಮಾಡ್ಕೊಂಡಿದ್ನಲ್ಲ ರೆಡಿ ಮಸಾಲ ಅದನ್ನೊಂದು ಸ್ವಲ್ಪ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ರೈಸ್ ಹಾಕಿದ್ದೀನಿ ಮತ್ತು ಇದೊಂದು ಸ್ವಲ್ಪ ಮಸಾಲ ಹಾಕ್ಕೊಂಡಿದ್ದೀನಿ ಇದು ಮಸಾಲನೂ ಅಷ್ಟೇ ನಿಮಗೆ ಹೆಂಗೆ ಬೇಕು ನಿಮ್ಮ ಮನೇಲಿ ಹೇಗೆ ತಿಂತಾರೆ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋ ಉಪ್ಪು ಖಾರ ಎಲ್ಲನೂ ನೀವು ಹಾಕ್ಕೊಳ್ಳಿ ಅದನ್ನು ಈ ಥರ ಇಷ್ಟ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದನ್ನು ಇಟ್ಕೊಳ್ಳಿ ಇದಕ್ಕೆ ಮತ್ತು
ಸಣ್ಣಗೆ ಹೆಚ್ಕೊಂಡಿದ್ವಲ್ಲ ಅದನ್ನು ಹಸಿ ಮೆಣಸಿನಕಾಯಿನ ನಿಮ್ಗೆ ಅದು ಅಷ್ಟೇ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಒಂದೇ ಒಂಚೂರು ಖಾರದ ಪುಡಿ ಮೇಲೆ ಉಳಿಸ್ಕೊಂಡಿದ್ವಲ್ಲ ಎರಡು ಸ್ಪೂನ್ ತೊಗೊಂಡಿದ್ದೆ ಅದನ್ನು ಹಿಂಗೆ ಹಾಕ್ಕೊಳ್ಳಿ ಅದನ್ನು. ಆಮೇಲೆ ಒಂದು ಸ್ಪೂನು ಹಿಂಗೆ ಎಣ್ಣೆ ಹಾಕ್ಬಿಡಿ ಅದಕ್ಕೆ. ಆಮೇಲೆ ಕರದ ಥರ ನಾವು ಇಟ್ಕೊಂಡಿದ್ವಲ್ಲ ಇದನ್ನು ಈರುಳ್ಳಿನ ಅದನ್ನು ಇದೇ ಇದಕ್ಕೆ ಸ್ಪೆಷಲ್ ಟೇಸ್ಟ್ ಕೊಡೋದು. ನೋಡಿ ಇಷ್ಟು ರೆಡಿ ಮಾಡಿಕೊಂಡು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಸ್ಲೋ ಮಾಡಿ ಗ್ಯಾಸನ್ನು ಇದನ್ನು ಅದರ ಮೇಲೆ ಇಡಿ. ನೋಡಿ ಈ ಥರ ಈ ಮಡಿಕೆನ ನೀವು ಹೊರಗಡೆ ಯಾವಾಗಾದರೂ ಹೋದಾಗ ತೊಗೊಂಬಂದು ಇಟ್ಕೊಳ್ಳಿ. ಅದರಲ್ಲಿ ಮಾಡಿದರೆ ಮಾತ್ರ ಈ ಮಟ್ಕ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಮೊದಲೆಲ್ಲ ಮಣ್ಣಿನ ಪಾಟಲ್ಲೇನೇ ಮಣ್ಣಿನ ಇದರೊಳಗೇನೆ ಅಡುಗೆಗಳನ್ನು ಮಾಡ್ತಾಯಿದ್ರು. ಈಗೆಲ್ಲ ನಾವು ಚೇಂಜ್ ಆದಂಗಾದಂಗೆ ನಾವು ಎಲ್ಲ ಕುಕ್ಕರ್ಗಳು ಸ್ಟೀಲ್ ಪಾತ್ರೆಗಳು ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ನೀವು ಇದನ್ನು ಮಾಡಿದ್ಮೇಲಂತೂ ನಿಮಗೆ ಗೊತ್ತಾಗತ್ತೆ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ. ಒಂದು 5 ನಿಮಿಷ ಬಿಡಿ ಇದನ್ನು, ಅದು ಎಲ್ಲ ಕೂಡ್ಕೊಳ್ಳುತ್ತೆ. ಇವಾಗ ಇದು ಒಳಗಡೆ ಒಂಥರ ಕುಸ್ದಂಗೆ ಆಗಿದೆ. ಅದೆಲ್ಲ ನಾವು ಇಲ್ಲಿವರೆಗೂ ಹಾಕಿದ್ವಲ್ವ ಅದು ಒಳಗೆ ಹೋಗಿದೆ. ಮತ್ತು ಒಂಥರ ಸಣ್ಣಗೆ ಶಬ್ದ ಬರ್ತಾ ಇದೆ. ಆವಾಗ ನಿಮ್ಮ ಮಟ್ಕ ಬಿರಿಯಾನಿ ರೆಡಿಯಾಗಿದೆ ಅಂತ ನೀವು ತಿಳ್ಕೊಬೇಕು. ಇದನ್ನು ಗ್ಯಾಸ್ ಆಫ್ ಮಾಡಿಬಿಡಿ. ಈ ಥರ ನೀವು ಒಂದು ಇದಕ್ಕೆ ನೀವು ಪ್ರೆಸೆಂಟ್ ಮಾಡೋಕ್ಕೋಸ್ಕರ ನಾನು ಇದನ್ನು ನಿಮಗೆ ಇಡ್ತಾ ಇದ್ದೀನಿ. ಇದು ರಾಯ್ತ, ರಾಯ್ತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದು ಮಡಕೆ ಆದ್ದರಿಂದ ನಿಮಗೆ ಇದೇನು ಬಿಸಿಯಾಗಿರಲ್ಲ. ನೋಡಿ ಈ ಥರ ನೀವು ನಿಮ್ಮ ಮಟ್ಕ ಬಿರಿಯಾನಿ ರೆಡಿಯಾಗಿದೆ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಇನ್ನೂ ಒಂದು ಸ್ವಲ್ಪ ನೀವು ಬೇಕಾದರೆ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಿಂಬೆಹಣ್ಣು ಇಟ್ಟಿದ್ದೀನಿ ನಾನು. ನಿಮಗೆ ಬೇಕಾದರೆ ನಿಂಬೆಹಣ್ಣು ನೀವು ಅದನ್ನ ಹಿಂಡ್ಕೊಂಡು ಟೇಸ್ಟ್ ಮಾಡ್ಬೋದು. ಮತ್ತು ಇದು ರಾಯ್ತ, ರಾಯ್ತನೂ ಅಷ್ಟೇ ಇದ್ರ ಜೊತೆಯಲ್ಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಳ್ಳೆ ಕಲರ್ಫುಲ್ ಮಟ್ಕ ಬಿರಿಯಾನಿ ರೆಡಿಯಾಗಿದೆ. ನೀವು ಈಗಿನ ಕಾಲದ ಮಕ್ಕಳಿಗೆ ಇಷ್ಟ ಆಗೋದ್ರಿಂದ ಅದೇ ಥರ ಮಾಡೋದನ್ನು ನೀವು ಮನೆಯಲ್ಲಿ ಕಲ್ತ್ಕೊಳ್ಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಅಂತ ಇನ್ನೊಂದು ಸತಿ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು.